ಗುರುಡ್ ವಿಷ್ಣು ಗುರುಡ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಾವು ಪ್ರಮಾಣ ಪ್ರಮೇಯ ವ್ಯವಹಾರ ಕುರಿತು ಮಾತಾಡ್ತಾ ಮಾತಾಡ್ತಾಯಿದ್ದೆ ಶ್ರುತಿ ಪ್ರಮಾಣವು ಹೇಗಾಗ್ತದೆ ನಿಜವಾಗಿ ನೋಡಿದ್ದರೆ ಶ್ರುತಿ ಪ್ರಮಾಣವೇ ಅಲ್ಲ ಏಕೆಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಸಂಬಂಧದಲ್ಲಿ ಇರುವಂಥದ್ದಲ್ಲ ವೇದಾಂತ ಪ್ರಮಾಣ ವೇದಾಂತವು ಒಂದು ಪ್ರಮಾಣ ಹಾಗೆ ಇರುವುದರಿಂದ ಪ್ರಮಾಣ ಎಂದು ಗೌಣವಾಗಿ ಹೇಳಿದ್ದೇವೆ ಅಂದರೆ ಅಧ್ಯಾರೋಪಿಸಿ ಹೇಳಿದ್ದೇವೆ ಅದು ನಿಜವಾಗಿ ಪ್ರಮಾಣವಲ್ಲ ಎರಡನೇ ಅಂಶ ಇದು ಪ್ರಮಾಣ ಎಂದು ಅಧ್ಯಾರೋಪಿಸಿ ಹೇಳಿದ್ದರೂ ಅಧ್ಯಾರೋಪವಾದ ಪ್ರಕ್ರಿಯಕ್ಕೆ ಅನುಗುಣವಾಗಿ ಅದು ಕೆಲಸ ಮಾಡ್ತದೆ ಹಾಂ ಇನ್ನೊಂದು ಅದು ಪ್ರಮಾಣ ಸಾಮಾನ್ಯವಾಗಿ ಪ್ರಮಾಣ ಏನು ಮಾಡುತ್ತದೆ ಪ್ರಮೇಯವನ್ನು ತಿಳಿಸುವುದು ಪ್ರಮಾಣ ಇದೇನು ಮಾಡುತ್ತದೆ ವೇದಾಂತ ಪ್ರಮಾಣ ಇದೊಂದು ವಿಲಕ್ಷಣವಾಗಿದೆ ಅಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಈ ಭೇದ ಬುದ್ಧಿಯನ್ನೇ ತೆಗೆದು ಬಿಡ್ತದೆ ತೆಗೆದು ಬಿಟ್ಟು ಬ್ರಹ್ಮವನ್ನು ಉಳಿಸುತ್ತದೆ ಉಳಿಸುತ್ತದೆ ಅಂದರೆ ಏನು ಉಳಿಸುವುದು ಎನ್ನುವುದು ಅದ್ಯಾರೋಪಿತೆಯ ಮಾತಾಡುವುದೇ ಉಳಿಸುವುದು ಅಂದರೆ ಏನಾಗುತ್ತದೆ ಅದನ್ನು ತೆಗೆಯುವುದು ಇದು ಉಳಿಯುವುದು ಆಗುತ್ತೆ ತೆಗೆಯುವುದೇನಿಲ್ಲ ತೆಗೆದ ನಂತರ ಅದು ಬ್ರಹ್ಮವೇ ಆಗಿಬಿಡ್ತದೆ ಉಳಿಸುವುದು ಎಂಬ ಯಾವ ಅರ್ಥ ಯಾವಾಗ ಆಗ್ತದೆ ಅಂದರೆ ಅದು ಪಕ್ಕಕ್ಕಿಟ್ಟರೆ ಇದು ಉಳಿಯುವುದಾಗುತ್ತೆ ಪಕ್ಕ ಕೆಡುವುದಕ್ಕೆ ಯಾವುದಿಲ್ಲ ಪ್ರಮಾತೃ ಪ್ರಮಾಣ ಪ್ರಮೇಯ ಅವಸ್ಥೆಗಳನ್ನೆಲ್ಲ ಬಿಡಿಸಿದಾಗ ಅವಸ್ಥೆಗಳು ತಾನೇ ಅದು ಅರಿವೆ ಮತ್ತು ಉಳಿಯುವುದಕ್ಕೇನೂ ಇಲ್ಲ ಎಲ್ಲವೂ ಭ್ರಹ್ಮೆ ಆದಾಗ ಉಳಿಸುವುದು ಎನ್ನುವುದು ಒಂದು ಅಧ್ಯಾರೋಪಿಸಿ ಹೇಳಿರುವ ಮಾತೆ ಅಲ್ಲವೇ ಆದ್ದರಿಂದ ಯಾವ ಮಾತು ಹೊಂದ ಸಾರಿ ಇದೇನು ರೆಕಾರ್ಡ್ ಆಗ್ತಾ ಯಾವ ಮಾತು ಹೇಳಲಿ ನಾನದು ಪ್ಲಗ್ ಮಾಡುವುದು ಮರ್ತೋದೆ ನಿಮಗೆ ಕೇಳಿಸಿತೋ ಅಲ್ಲವೋ ಈಗ ಕೇಳಿಸ್ತಿರಬಹುದು ಅಂದರೆ ಇದು ಪ್ರಮಾಣ ವಿಷಯ ಅದಾದ ನಂತರ ಪ್ರಮಾಣಕ್ಕೆ ಇದು ಅನುಭವಾನುಸಾರವಾಗಿ ಇನ್ನೊಂದು ಅಂಶ ಹೇಳಿದ್ದೇವೆ ಇದು ಅನುಭವಾನುಸಾರವಾಗಿ ಅನುಭವವನ್ನು ಇಟ್ಟುಕೊಂಡು ಅನು ಆಂಶಿಕ ಅಪಾಕ್ಷಿಕ ಅನುಭವಗಳನ್ನು ಆಂಶಿಕ ಅನುಭವಗಳನ್ನಿಟ್ಟುಕೊಂಡು ಪೂರ್ಣಾನುಭವವನ್ನು ತಿಳಿಸುತ್ತದೆ ಅನುಭವದಿಂದ ಅನುಭವವನ್ನು ತಿಳಿಸುತ್ತದೆ ಅಯ್ಯೋ ಅದೇನು ಹೌದು ಪ ಜಾಗ್ರದ ಅನವಸ್ಥಾ ಸ್ವಪ್ನಾವಸ್ಥ ಅವಸ್ಥಾ ಅವಸ್ಥಾ ಎಂಬ ಆಂಶಿಕ ಅನುಭವಗಳನ್ನಿಟ್ಟುಕೊಂಡು ಪೂರ್ಣ ಅನುಭವವಾದ ಬ್ರಹ್ಮವನ್ನು ತುರಿಯವನ್ನು ತಿಳಿಸುತ್ತದೆ ತುರಿಯವು ಅನುಭವವೇ ಜಾಗೃತ್ ಸ್ವಪ್ನ ಸುಶುಕ್ತಿ ಅನುಭವವೇ ಎರಡೂ ಅನುಭವಗಳೇ ಇವು ತುರಿಯದ ಪಾಕ್ಷಿಕ ಅನುಭವಗಳು ಜಾಗ್ರತ್ ಸ್ವಪ್ನ ಸುಶುಕ್ತಿ ಎಂಬುದು ಜಾಗ್ರತ್ ಸ್ವಪ್ನ ಸುಶುಕ್ತಿ ಎಂಬುದು ಅದೇ ತುರಿಯದ ಆಂಶಿಕ ಅನುಭವಗಳು ಈ ಆಂಶಿಕ ಅನುಭವಗಳಲ್ಲಿ ನಾವಿದ್ದೇವೆ ಈ ಆಂಶಿಕ ಅನುಭವಗಳನ್ನು ಬಳಸಿಕೊಂಡು ಪೂರ್ಣಾನುಭವವನ್ನು ತಲುಪುತ್ತೇವೆ ಪೂರ್ಣಾನುಭವವನ್ನು ತಿಳ್ಕೊಳ್ತೀವಿ ಅದರಿಂದ ಅನುಭವವನ್ನು ಬಳ ಅಲ್ಲೇನು ಹೇಳಿದ್ದೀವಿ ವಾಕ್ಯ ಅನುಭವಾದಯೋ ಯಥಾಸಂಭವ ಪ್ರಮಾಣ ಇಲ್ಲಿ ಕರ್ಮಕಾಂಡ ವಾಕ್ಯ ಹೇಗೆ ವಾಕ್ಯ ಮಾತ್ರದಿಂದ ಪ್ರಮಾಣವೋ ಜ್ಞಾನಕಾಂಡದಲ್ಲಿ ಹಾಗೆ ವಾಕ್ಯ ಮಾತ್ರದಿಂದ ಅಲ್ಲ ಅನುಭವವನ್ನು ಇಟ್ಟುಕೊಂಡೇ ವಾಕ್ಯವು ಪ್ರಮಾಣ ಅನುಭವವನ್ನು ಪಕ್ಕಕ್ಕಿಟ್ಟು ಕೇವಲ ವಾಕ್ಯ ಪ್ರಮಾಣವಲ್ಲ ಎಂದು ಹೇಳಿದ್ದೇವೆ ಆಯಿತಾ ಈಗ ಇದಾದ ನಂತರ ಇನ್ನೊಂದೇನೆಂದರೆ ಏಕೆಂದರೆ ಇದು ಅನುಭವಾವಸಾನತ್ವ ಇದು ಅನುಭವದಲ್ಲಿ ಕೊನೆಗಾಣುವಂಥದ್ದು ವೇದಾಂತ ಜ್ಞಾನ ಇದಾದ ನಂತರ ಕೊನೆಯ ಮಾತು ಹೇಳ್ತಾ ಇದ್ದೀವಿ ಇದು ಕೊನೆಯ ಮಾತ ಇನ್ನೊಂದಿದೆಯಾ ಹಾಂ ಇದು ಕೊನೆಯ ಮಾತೆ ಇದು ಕೊನೆಯದು ಹೇಳಿದರೆ ಈಗ ಬೇರೆ ವಿಷಯ ಬರುತ್ತದೆ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಅದು ಬರುತ್ತದೆ ಈಗ ಅನುಭವಾನುಸಾರಿ ತರ್ಕೇಣ ಇಲ್ಲಿ ವೇದಾಂತದಲ್ಲಿ ತರ್ಕಕ್ಕೆ ಸ್ಥಾನವಿಲ್ಲ ಎಂದು ಹೇಳಿದ್ದೇವೆ ತರ್ಕ ಅಂದರೆ ಮೂರು ಬಗೆ ಇದೆಲ್ಲ ಹೇಳಿದ್ದೀನಿ ನಾನು ಸಂಕ್ಷೇಪವಾಗಿ ಸಾರಭೂತ ಹೇಳ್ತಾ ಇದ್ದೆ ಒಂದು ಅನುಭವಾನುಸಾರಿ ತರ್ಕ ಇನ್ನೊಂದು ಲೌಕಿಕ ತರ್ಕ ಮೂರನೆಯದು ಶುಷ್ಕ ತರ್ಕ 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 ಅಂದರೆ ಎಲ್ಲ ಒಂದೇ ಅಂತ ತಿಳ್ಕೊಂಡು ಬಿಡುವುದರಿಂದ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲ ಒಂದೇ ಅಲ್ಲ ತರ್ಕದಲ್ಲಿ ಮೂರು ಬಗೆಯಿದೆ ಒಂದು ಅನುಭವಾನುಸಾರವಾಗಿ ತರ್ಕ ಎರಡನೆಯದು ಲೌಕಿಕ ತರ್ಕ ಅಂದರೆ ಅನುಮಾನ ಪ್ರಮಾಣ ಮೂರನೆಯದು ತರ್ಕ ಶುಷ್ಕ ತರ್ಕ ಲೌಕಿಕಕ್ಕೆ ಉಪಯೋಗವಾಗಲ್ಲ ವೇದಾಂತಕ್ಕೆ ಉಪಯೋಗವಾಗ ಸುಮ್ಮನೆ ವಿತಂಡವಾದ ಅರ್ಥರಹಿತ ಶುಷ್ಕ ತರ್ಕ ಎಂಬುದು ವಿತಂಡವಾದ ಅದು ಲೌಕಿಕ ಜ್ಞಾನಕ್ಕೆ ಉಪಯೋಗವಾಗಲ್ಲ ಆಧ್ಯಾತ್ಮಿಕ ಜ್ಞಾನಕ್ಕೆ ಆಗಲ್ಲ ಅದರಿಂದ ಶುಷ್ಕ ತರ್ಕ ಪಕ್ಕ ಕಡ್ತೀವಿ ತರ್ಕ ಯಾರೂ ಮಾಡಬಾರದು ಲೌಕಿಕ ತರ್ಕ ಲೌಕಿಕ ವಿಷಯಕ್ಕೆ ಉಪಯೋಗವಾಗ್ತದೆ ಹೊರತು ವೇದಾಂತಕ್ಕಲ್ಲ ಆದ್ದರಿಂದ ಆತ್ಮಜ್ಞಾನಕ್ಕೆ ಲೌಕಿಕ ತರ್ಕ ಬಿಟ್ಟು ಶ್ರುತ್ಯನುಗೃಹೀತವಾದ ಅನುಭವಾಂಗ ತರ್ಕ ಅನುಭವಾನುಸಾರವಾಗಿ ಇದಕ್ಕೆ ಭಾಷಕಾರರು ಅನುಭವಾನುಸಾರ ಸಾರಿ ತರ್ಕ ಅನುಭವಾಂಗ ತರ್ಕ ಶ್ರುತ್ಯನುಗೃಹೀತ ತರ್ಕ ಎಂದು ಮೂರು ಹೆಸರುಗಳಿಟ್ಟರು ಅನುಭವಾಂಗ ತರ್ಕ ಅನುಭವಾನುಸಾರಿ ತರ್ಕ ಅಥವಾ ಶ್ರುತ್ಯನುಗೃಹೀತ ತರ್ಕ ಅಥವಾ ನಾಲ್ಕನೆಯ ಹೆಸರು ಇದೆ ದರ್ ಈಸ್ ಎ ಫೋರ್ತ್ ನೇಮ್ ಆಲ್ಸೋ ಅದೇನು ಅಂದರೆ ನಾನು ಮರ್ತು ಇದ್ದೀನಿ ಇವತ್ತು ಇದೇನಾ ಇವತ್ತು ಟ್ಯೂಸ್ಡೇ ಹೌದು ಸೊ ಪರಿಭಾಷೆ ಕರೆಕ್ಟ್ ನಾಳೆ ಹೆಸರು ನಾನು ಮರ್ತು ಹೋಗಿ ಇವತ್ತು ಸುಗಮನೇನು ಅಂದ್ಕೊಂಡು ಆಯಿತು ಇದೇ ಪರಿಭಾಷೆ ಯಾವುದು ನಾಲ್ಕನೆಯ ಹೆಸರು ಅದಕ್ಕೆ ಅನ್ವಯ ವ್ಯತಿರೇಕ ನ್ಯಾಯ ನೈಷ್ಕರ್ಮ ಸಿದ್ಧಿಯಲ್ಲಿ ಸುರೇಶ್ವರಾಚಾರ್ಯರು ಇದನ್ನು ಅನ್ವಯ ವ್ಯತಿರೇಕ ನ್ಯಾಯ ಎಂದು ಹೆಸರಿಡುತ್ತಾರೆ ಹೆಸರು ಯಾವುದೇ ಆಗಲಿ ಇದು ಅನುಭವಾನುಸಾರವಾಗಿ ಅಂದರೆ ಆ ಅನುಭವಾನುಸಾರವಾಗಿ ಇಷ್ಟುವರೆಗೂ ಹಿಂದೆ ಹೇಳಿದ್ದೇವೆ ಇದರಲ್ಲಿ ಒಂದು ಕೊನೆಯ ಒಂದೇ ಒಂದು ಭಾಷಾ ವಾಕ್ಯ ಇದೆ ಇದು ಹೇಳಿಬಿಟ್ರೆ ವಿಷಯ ಮುಗಿಯುತ್ತದೆ ಮುಂದಕ್ಕೆ ಹೋಗ್ಬೋದು ಬೇರೆ ವಿಷಯಕ್ಕೆ ಈ ಒಂದು ಭಾಷಾ ವಾಕ್ಯ ಚೆನ್ನಾಗಿದೆ ಇದನ್ನು ಯಥಾವತ್ತಾಗಿ ಭಾಷಾಕಾರರ ವಚನವನ್ನೇ ಸ್ವಾಮೀಜಿ ಉದಾಹರಣೆ ಮಾಡಿದ್ದಾರೆ ಇಲ್ಲಿ ನೋಡಿ ಯದಪಿ ಶ್ರವಣ ವ್ಯತಿರೇಕ ಮನನ ಶಬ್ದ ಶಬ್ದವೇವ ತರ್ಕಮಪ್ಯಾಧರ್ತವ್ಯ ದರ್ಶಯತಿ ಹೇಳ್ತದೆ ಏನು ಆತ್ಮೇ ಶ್ರೋತವ್ಯ ಮಂತವ್ಯ ಉಪನಿಷತ್ತು ತನ್ನ ಬಾಯಿಯಿಂದ ಹೇಳುವುದೇನೆಂದರೆ ಶ್ರವಣ ಆತ್ಮವನ್ನು ತಿಳ್ಕೊಳ್ಳುವುದಕ್ಕೆ ಮೊದಲು ಆತ್ಮಾವಾರೇ ದೃಷ್ಟವ್ಯ ಮೈತ್ರಿಯಿ ಯಾಜ್ಞವಲ್ಕ್ಯರು ಹೇಳ್ತಾರೆ ಆತ್ಮನನ್ನು ದರ್ಶನ ಮಾಡಿಕೊಳ್ಳಬೇಕು ಅಂದರೆ ತಿಳ್ಕೊಳ್ಳಬೇಕು ಹೇಗೆ ಅದಕ್ಕೆ ಸಾಧನವೇನು ಮೊದಲು ಶ್ರೋತವ್ಯ ಆಯಿತು ಶ್ರವಣ ಮಾಡಿದೆ ನಂತರ ಮನನ ಯಾರು ಕೇವಲ ಶ್ರವಣ ಮಾಡ್ತಾರೋ ಮನನ ಮಾಡಲ್ಲವೋ ಅವರಿಗೆ ಆಳವಾದ ತಿಳಿವಳಿಕೆ ಆಗಲ್ಲ ಪುಸ್ತಕ ಪಾಂಡಿತ್ಯ ಆಗುತ್ತದೆ ಏಕೆಂದರೆ ಶ್ರವಣದಲ್ಲಿ ಉತ್ತಮಾಧಿಕಾರಿಗೆ ಶ್ರವಣದಲ್ಲೇ ಆಗಿಬಿಡ್ತದೆ ಶ್ರವಣದಲ್ಲೇ ನಿಧಿಧ್ಯ ಆಗಿಬಿಡ್ತದೆ ಅಂದರೆ ಅತ್ಯಂತ ಅಷ್ಟು ಪವಿತ್ರವಾದ ಮನಸ್ಸು ಅಂದರೆ ತುಂಬ ಉಪಾಸನ ಮಾಡಿ ಅತ್ಯಂತ ಶುದ್ಧವಾಗಿರುವ ವ್ಯಕ್ತಿಗೆ ಅಂಥದ್ದಾಗುತ್ತೆ ಸಾಮಾನ್ಯರಿಗೆ ಶ್ರವಣದಲ್ಲಿ ಇನ್ನೂ ಬುದ್ಧಿ 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 ಹಂತನೇ ಇರುತ್ತದೆ ಬುದ್ಧಿ ಹಂತ ದಾಟಿ ಅನುಭವ ಹಂತಕ್ಕೆ ಬರಬೇಕಂದರೆ ತಾವೇ ಏಕಾಂತವಾಗಿ ಕುಳಿತುಕೊಂಡು ಅದನ್ನು ತಮ್ಮ ಅನುಭವದಲ್ಲಿ ನೋಡುತ್ತಾ ಇರಬೇಕು ಅನುಭವಕ್ಕೆ ಅಡ್ಡಿ ಇರುವ ಯುಕ್ತಿಯನ್ನು ತೆಗೆಯಬೇಕು ನಿಜವಾಗಿ ನೋಡಿದ್ದರೆ ಸ್ವರೂಪಾನುಭವದಲ್ಲಿ ನಿಂತುಕೊಂಡು ಈ ಕಲ್ಪಿತಾನುಭವಗಳು ಜಾಗ್ರದ ಅನುಭವ ಸ್ವಪ್ನಾನುಭವ ಇಂದ್ರಿಯ ಇಂದ್ರಿಯಾನುಭವ ಮನಸ್ಸಿನ ಅನುಭವ ಬುದ್ಧಿಯ ಅನುಭವ ಈ ಅಧ್ಯಸ್ಥ ಅನುಭವಗಳನ್ನು ತೆಗೆದುಬಿಟ್ಟು ಸ್ವತಃ ಸಿದ್ಧ ಅನುಭವದಲ್ಲಿ ನಿಂತಿರಬೇಕು ಇವುಗಳನ್ನು ತೆಗೆದುಬಿಟ್ಟರೆ ಉಳಿಯುವುದು ಅದು ತಾನಿ ನಿಂತೇ ಇದ್ದಾನೆ ಸ್ವತಃ ಸಿದ್ಧ ಅನುಭವದಲ್ಲಿ ನಿಂತೇ ಇದ್ದಾನೆ ಆದ್ದರಿಂದ ಉತ್ತಮಾಧಿಕಾರಿಗೆ ಮನಸ್ಸು ಅಷ್ಟು ಏಕಾಗ್ರವಾಗಿ ಶುದ್ಧವಾಗಿದ್ದರೆ ಶ್ರವಣದಲ್ಲೇ ಮನನ ನಡೆಯುತ್ತದೆ ಯಾರಿಗೆ ನಡೆಯಲ್ಲವೋ ಅವರು ಮತ್ತೆ ಮತ್ತೆ ಕುಳಿತುಕೊಂಡು ಏಕಾಂತದಲ್ಲಿ ಕುಳಿತುಕೊಂಡು ಅವರ್ಸ್ ಟುಗೆದರ್ ಒಂದು ಒಂದು ನಿಮಿಷ ಅಲ್ಲ ಗಂಟೆಗಳು ಗಂಟೆಗಳು ಅದೇ ಮರಣ ಮಾಡುತ್ತಾ ಮಾಡ್ತಾ ಮಾಡ್ತಾ ಮಾಡ್ತಲೇ ಇರಬೇಕಂದ್ರೆ ನಮ್ಮದು ಇಂದ್ರಿಯಾಭಿಮಾನ ದೃಷ್ಟಿ ಕರ್ತೃ ಭೋಕ್ತೃ ಪ್ರಮಾತೃ ದೃಷ್ಟಿ ಬಿಟ್ಟು ಸಾಕ್ಷಿಯಲ್ಲಿ ನಿಂತಿರಬೇಕು ಅಂದರೆ ಇಂದ್ರಿಯಗಳನ್ನು ಬಳಸುತ್ತಾ ಇರುವುದು ಸಾಮಾನ್ಯವಾಗಿ ಇಂದ್ರಿಯಗಳನ್ನು ಬಳಸುತ್ತಾ ಇರುವುದು ಇಂದ್ರಿಯಗಳ ಅಭಿಮಾನಿಯಾಗಿರುವುದೇ ನಮ್ಮ ಲೌಕಿಕ ಜೀವನ ಪ್ರಾಪಂಚಿಕ ಜೀವನ ಅಂದರೆ ಜಾಗೃತಾವಸ್ಥಾ ಸ್ವಪ್ನಾವಸ್ಥೆಯಲ್ಲಿ ನಾವು ಇಂದ್ರಿಯ ಮನಸ್ಸುಗಳ ಅಭಿಮಾನದಲ್ಲಿ ಇದ್ದುಕೊಂಡೇ ಪ್ರಪಂಚ ನೋಡ್ತೀವಿ ವ್ಯವಹಾರ ನಡೆಸ್ತೀವಿ ಈಗ ವಿಚಾರ ಅಂದರೆ ಏನಂದರೆ ಆ ಭೋಕ್ತೃ ಬುದ್ಧಿಯನ್ನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವನ್ನು ಬಿಡಿಸಿಕೂತಿರುವುದು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವನ್ನು ಬಿಡಿಸುವುದೇ ಆ ಇಲ್ಲಿ ವೇದಾಂತ ವಿಚಾರ ಶ್ರವಣದಲ್ಲಿ ಅದೇ ನಡೆಯುತ್ತದೆ ಮನನದಲ್ಲಿ ಅದೇ ನಡೆಯುತ್ತದೆ ನಿರುದ್ಯಾಸನದಲ್ಲಿ ಅದೇ ನಡೆಯುತ್ತದೆ ಸ್ವಲ್ಪ ಆಳವಾಗಿರುತ್ತದೆ ಅಷ್ಟೇ ಆಳ ಎಂಬುದು ಹೇಳೋಕ್ಕಾಗಲ್ಲ ಕೆಲವರಿಗೆ ಶ್ರವಣದಲ್ಲೇ ಆಳ ಎಲ್ಲ ಬಂದು ಬಿಡ್ತದೆ ಕೆಲವರಿಗೆ ಮನನದಲ್ಲೇ ನಿರುದ್ಯಾಸನದ ಆಳ ಬಂದು ಬಿಡ್ತದೆ ಅಂದರೆ ಅವರವರ ಮನಸ್ಸು ಎಷ್ಟು ಶುದ್ಧವಾಗಿದೆ ಎಷ್ಟು ಆಳವಾಗಿ ನೋಡ್ತಾ ಇದೆ ಅದಕ್ಕೆ ಅನುಗುಣವಾಗಿ ಹಾಂ ಶ್ರವಣದಲ್ಲಿ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಅಧ್ಯಾಸ ಬಿಡಿಸಿ ಸಾಕ್ಷಿಯಾಗಿ ನಿಂತಿರಬೇಕು ಅಷ್ಟೆ ಅದೇ ಮಾಡ್ತೀವಿ ಏಕೆಂದರೆ ನಾವು ಶ್ರವಣ ಮಾಡುವಾಗ ದೃಷ್ಟಿಯೆಲ್ಲ ಪಾಂಡಿತ್ಯ ಕಡೆಗೆ ಮಾತುಗಳ ಕಡೆಯೇ ಇರುತ್ತದೆ ಅದನ್ನು ಬಿಟ್ಟು ಏಕಾಂತವಾಗಿ ನಾವೇ ಮರಣ ಮಾಡ್ಕೊಳ್ತಾ ಇದ್ದರೆ ಆ ಪ್ರಮಾತೃತ್ವ ಬಿಟ್ಟು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಟ್ಟು ಸಾಕ್ಷಿಯಲ್ಲಿರ್ತೀವಿ ಇದ್ದರೂ ಮತ್ತೆ ಹಿಂದಿನ ಸಂಸ್ಕಾರಕ್ಕೆ ಅನುಗುಣವಾಗಿ ಜಾರುತ್ತಾ ಇದ್ದರೆ ಮತ್ತೆ ಅದೇನೋ ದೇಹೇಂದ್ರಿಯಗಳು ಮತ್ತೆ ಬರುತ್ತಾ ಇದ್ದರೆ ನಿಧಿಧ್ಯ ನಿಧಿಧ್ಯ ಅಂದರೆ ಏನು ಏನು ಮಾಡುವುದಿಲ್ಲ ಹಿಂದೆ ಶ್ರವಣದಿಂದ ಮನನದಿಂದ ತಿಳ್ಕೊಂಡಿರುವ ಆ ಅರಿವಿನಲ್ಲೇ ನಿಂತಿರುವುದು ಇದಕ್ಕೇನು ಮಾಡಬೇಕು ಏನೂ ಪ್ರಯತ್ನವಿಲ್ಲ ಎಲ್ಲ ಪ್ರಯತ್ನ ಶೈಥಿಲ್ಯಂ ಎಂದು ಹೇಳ್ತಾರೆ ಪ್ರಯತ್ನಗಳೆಲ್ಲ ಬಿಟ್ಟು ಸುಮ್ಮನೆ ಇರುವುದು ಸುಮ್ಮನೆ ಸುಮ್ಮನೆ ಅಂದರೆ ಸ್ವತಃ ಸಿದ್ಧ ಸ್ವತಃ ಸಿದ್ಧಕ್ಕೇನು ಮಾಡಬೇಕು ಸ್ವತಃ ಸಿದ್ದ ತಾನೇ ಇದೆ ಅಷ್ಟೇ ಆ ತಾನೇ ಇದೆ ಎಂದು ಇಟ್ಕೊಳ್ಳುವುದೇ ನಿರ್ಧಾಸನ ಏನು ಮಾಡಬೇಕಾಗಿಲ್ಲ ನೀವು ಮಾಡಿದ್ದರೂ ಅದೇ ಮಾಡದಿದ್ದರೂ ಅದೇ ತಾನೇ ತಾನು ತಾನೇ ತಾನು ಅಷ್ಟೇ ತಾನಿದ್ದೇ ಇದೆ ಪ್ರಯತ್ನಕ್ಕೆ ಅವಕಾಶವೇ ಇಲ್ಲ ಎಂದು ತನಗೆ ತಾನು ತಿಳಿಸಿಕೊಳ್ಳುವುದು ಪ್ರಯತ್ನಕ್ಕೆ ಅವಕಾಶವಿಲ್ಲ ಪ್ರಯತ್ನ ಬೇಕಾಗಿಲ್ಲ ಪ್ರಯತ್ನ ನಿಮ್ಮ ಸ್ವರೂಪದಿಂದ ದೂರ ಮಾಡುತ್ತದೆ ಯಾವ ಪ್ರಯತ್ನ ಬೇಕಾಗಿಲ್ಲ ತಾನೇ ತಾನು ತಾನು ಇರುವುದೇ ತಾನು ನೀವು ಮಾಡಿದ್ದರೂ ಅದೇ ಮಾಡದಿದ್ದರೂ ಅದೇ ಕೂತಿದ್ದರೂ ಅದೇ ಕುಳು ಏನು ಮಾಡಿದ್ದರೂ ನಿಂತಿದ್ದರೂ ಅದೇ ಇರುವುದೇ ತಾನು ಈ ತರಹ ಹೇಳಿಸಿ ಆತ್ಮಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತೆಯೇ ಭಗವದ್ಗೀತಾ ಆರನೇ ಅಧ್ಯಾಯದಲ್ಲಿ ಹೇಳ್ತದೆ ಸಂಸ್ಥಂ ಕೃತ್ವ ಅರಿವಿನ ಸ್ವರೂಪದಲ್ಲಿ ನಿಂತುಕೊಂಡು ಈಗ ಬೇರೆ ಏನು ಪ್ರಪಂಚವಿಲ್ಲ ಪ್ರಪಂಚದ ಯೋಚನೆ ತರಬಾರದು ಅಂದರೆ ಮತ್ತೆ ಎಚ್ಚರಕ್ಕೆ ಇಳಿಯಬಾರದು ಮತ್ತೆ ಎಚ್ಚರಕ್ಕೆ ಸ್ವಪ್ನಕ್ಕೆ ಇಳಿಯಬಾರದು ಸುಶುಪ್ತಿ ಅಥವಾ ತುರಿಯದಲ್ಲಿ ನಿಂತಿದ್ದರೆ ಅದು ಇದೇ ಈಗಷ್ಟೇ ಈಗ ಹೋಗೋದಿಲ್ಲ ಬರೋದಿಲ್ಲ ಎಂದಿಗೂ ತಾನೇ ತಾನು ಅಪ್ರಯತ್ನವಾಗಿ ಅದ್ವಿತೀಯ ಬ್ರಹ್ಮ ಹೀಗೆ ಮನನ ಶ್ರವಣ ಅದರಿಂದ ಪೂರ್ವಪಕ್ಷ ಅಲ್ಲಿ ಹೇಳ್ತಾನೆ ಶ್ರವಣಕ್ಕಿಂತ ಬೇರೆ ಮನನ ಮಾಡಬೇಕು ಎಂದು ಶ್ರುತಿ ಹೇಳುತ್ತಾ ಇದೆಯಲ್ಲ ಅದರಿಂದ ತರ್ಕ ಮಾಡಬೇಕೆಂದಾಯ್ತಲ್ಲ ಪೂರ್ವಪಕ್ಷ ಹೇಳ್ತಾನೆ ನೀವೇನು ತರ್ಕ ಬೇಡ ಎಂದು ಹೇಳಿದ್ದೀರಿ ತರ್ಕ ಏಕೆ ಬೇಡ ತರ್ಕ ಬೇಕೇ ಬೇಕು ಪೂರ್ವಪಕ್ಷ ಹೇಳ್ತಾನೆ ತರ್ಕ ಬೇಕೇ ಬೇಕು ಇದಕ್ಕೆ ಶಂಕರರು ಉತ್ತರ ಕೊಡ್ತಾರೆ ನೋಡಿ ಯದಪಿ ಶ್ರವಣ ವ್ಯತಿರೇಕ ಮನನನ್ ವಿಧದತ್ ಶಾಸ್ತ್ರಂ ಶಾಸ್ತ್ರವು ಶ್ರವಣವೇ ಅಲ್ಲದೆ ಮನನವನ್ನು ಸಾಧನೆಯಾಗಿ ಇದೆ ಮನನವನ್ನು ಸಾಧನೆಯಾಗಿ ಹೇಳುವುದರಿಂದ ನಮಗೇನಿಸುತ್ತದೆ ಶ್ರವಣವಲ್ಲದೆ ಮನನವು ಮಾಡಬೇಕು ಎಂದು ಹೇಳುವುದರಿಂದ ತರ್ಕಮಪಿ ಆದರ್ತವ್ಯಂ ತರ್ಕವನ್ನು ಬಳಸಿಕೊಳ್ಳಬೇಕು ಎಂದು ಶಾಸ್ತ್ರ ಹೇಳಿದಂತಾಯಿತಲ್ಲ ಎಂದು ಪೂರ್ವಪಕ್ಷಿ ಸಿದ್ಧಾಂತಿ ಹೇಳ್ತಾನೆ ಆ ನೆಪದಿಂದ ತರ್ಕಮಪ್ಯ ದರ್ಶಯತಿ ದರ್ಶಯತಿತ್ಯುಕ್ತಂ ನೀವು ಹೇಳಿದ್ದೀರಿ ಅದಕ್ಕೆ ನನ್ನ ಉತ್ತರವೇನೆಂದರೆ ನ ಅನೇನ ಮಿಷೇಣ ಮಿಷಾ ಅಂದರೆ ಗೊತ್ತಾ ಮಿ ಶಾ ಶಾ ಅಂದರೆ ಏನು ಶ ಷಾ ಸ ಎರಡನೇ ಶಾ ಇದೆ ನೋಡಿ ಆ ಮಧ್ಯಷಾ ಆ ಮಧ್ಯ ಶಾನು ಮಿಷಾ ಸಂಸ್ಕೃತದಲ್ಲಿ ಮಿಷಾ ಅಂದರೆ ಶಾ ಮೇಷಾ ಉಚ್ಚಾರಣೆ ಕಷ್ಟ ಅದು ಮೇಷಾ ಶಾ ಮೇಷಾ ಶಾ ಅಂದರೆ ಮಿಷಾ ಅಂದರೆ ನೆಪ ಹಾಂ ತೆಲುಗುನಲ್ಲಿ ನೆಪ ಹೇಳ್ತೀವಿ ಸಾಕು ಹೇಳ್ತೀವಿ ಎರಡೂ ಇವೆ ಸೊ ನೆಪ ಅಂದರೆ ಈ ನೆಪದಿಂದ ಈ ಸಾಕು ಈ ಈ ಸಾಕು ವಲನ ಈ ಸಾಕುತೋ ಈ ಅಂದರೆ ತರ್ಕವನ್ನು ಮನನ ಮಾಡು ಎಂದು ಶಾಸ್ತ್ರ ಹೇಳುವುದರಿಂದ ತರ್ಕವನ್ನು ಬಳಸಬೇಕು ಎಂದಾಯಿತು ತರ್ಕವನ್ನು ಬಳಸಬೇಕು ಎಂದು ಹೇಳುವುದರಿಂದ ಈ ನೆಪ ಇಟ್ಕೊಂಡು ಶುಷ್ಕ ತರ್ಕವನ್ನು ಲೌಕಿಕ ತರ್ಕವನ್ನು ತರಬೇಡ ಅದು ಭಾಷಕಾರರ ವಾರ್ನಿಂಗ್ ನೋಡಿ ಭಾಷಕಾರರು ಭಗವದ್ ಭಾಷ್ಯಕಾರರ ವಾರ್ನಿಂಗೇನು ತರ್ಕ ಬೇಕು ಎಂದು ಶಾಸ್ತ್ರ ಒಪ್ಕೊಳ್ತದೆ ಅಷ್ಟು ಮಾತ್ರದಿಂದ ಶುಷ್ಕ ತರ್ಕ ಲೌಕಿಕ ತರ್ಕ ಬಳಸಿ ಶುಷ್ಕ ಈ ಕಾಲದಲ್ಲಿ ಏನು ಮಾಡ್ತಾಯಿದ್ದಾರೆ ಎವ್ರಿಥಿಂಗ್ ಪ್ರಶ್ನೆ ಮಾಡು ಅಂದ್ರೇನು ಸಾಕು ಹಿಂದೂ ಮತದಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಅವಕಾಶವಿದೆ ಅಂದರೆ ಕುತರ್ಕ ಮಾಡುವುದು ಶುರು ಮಾಡಿಬಿಟ್ರು ಎವ್ರಿಥಿಂಗ್ ತತ್ ಕುತರ್ಕ ವಿತಂಡವಾದ ಆ ಕೆಲ ಆ ವಿದೇಶಿ ಮತಗಳೇನೋ ಒಂದು ಚೂರು ತರ್ಕಕ್ಕೆ ಅವಕಾಶ ಕೊಡಲ್ಲ ನಮಗೆ ವಿಚಾರಕ್ಕೆ ತರ್ಕಕ್ಕೆ ಅವಕಾಶ ಇದೆ ಅಂದರೆ ಅತಿಯಾಗಿ ಮಾಡಿ ಶುಷ್ಕ ತರ್ಕ ವಿತಂಡವಾದ ಮಾಡ್ತಾ ಇದ್ದಾರೆ ಆದ್ದರಿಂದ ಭಾಷಕಾರರು ಹೇಳ್ತಾರೆ ಹೌದಪ್ಪ ಆತ್ಮ ಮನನ ಮಾಡಬೇಕು ಎಂದು ಹೇಳುವುದರಿಂದ ಶಾಸ್ತ್ರ ಮನನವನ್ನು ಮನನಕ್ಕೆ ಬೇಕಾಗಿರುವ ತರ್ಕವನ್ನು ಒಪ್ಪುತ್ತಾ ಇದೆ ಅಷ್ಟು ಮಾತ್ರದಿಂದ ಯಾವುದೋ ತರ್ಕ ತಂದು ಬಿಡ್ತೀವಿ ಅಂದರೆ ಅವಕಾ ಒಪ್ಪಲ್ಲ ಅದು ಸಾಧನೆ ಆಗಲ್ಲ ಅದರಿಂದ ನ ಅನೇನ ಮಿಷೇಣ ಈ ನೆಪದಿಂದ ಮನನ ಮಾಡುವುದಕ್ಕೆ ಉಪನಿಷತ್ತು ಹೇಳುತ್ತಿದೆ ಎಂದು ನೆಪ ಇಟ್ಕೊಂಡು ನೀವು ಶುಷ್ಕತರ್ಕವನ್ನು ತರ್ತೀರಿ ಅಂದರೆ ಒಪ್ಪಕ್ಕಾಗಲ್ಲ ಭಾಷಕಾರರು ಹೇಳ್ತಾರೆ ನೋಡಿ ನ ಅನೇನ ಮಿಷೇಣ ಶುಷ್ಕ ತರ್ಕಸ್ಯ ಹತ್ರ ಆತ್ಮಲಾಭ ಸಂಭವತಿ ಶುಷ್ಕತರ್ಕವನ್ನು ಇಲ್ಲಿ ತಗೊಂಡು ಬರುವುದು ಹೊಂದಲ್ಲ ನ ಸಂಭವತಿ ಹೊಂದಲ್ಲ ನಾವು ಒಪ್ಪಲ್ಲ ಅದು ಹೊಂದಲ್ಲ ಮತ್ತೇನು ಶ್ರುತ್ಯನು ಗೃಹೀತ ಏವ ತರ್ಕ ಇವತ್ತು ಪ್ರವಚನ ಆಗ್ತದ ನಿದ್ದೆನೇ ಬರ್ತದೆ ಔಷಧ ತಗೊಂಡು ಕೂತಿದೆ ಮೊದಲು ಮರೆತು ಹೋದೆ ಏನೋ ನೋಡ್ತೀನಿ ಎಷ್ಟಾದರೆ ಅಷ್ಟೇ ಹೇಳ್ತೀನಿ ಎಲ್ದಿದ್ದರೆ ಮುಗಿಸ್ಬಿಡ್ತೀನಿ ಶುಷ್ಕ ತರ್ಕಸ ಆತ್ಮಲಾಭ ಸಂಭವತಿ ಅದರಿಂದ ಶುಷ್ಕ ತರ್ಕಕ್ಕೆ ಅವಕಾಶವೂ ಕೊಡ ಕೊಡುವುದು ಬೇಡ ಅದಕ್ಕೆ ಅವಕಾಶವಿಲ್ಲ ಮತ್ತೇನು ಮರಿ ತರ್ಕ ಎಂದು ಹೇಳಿದಾಗ ಮನನ ಮನನ ಮಾಡು ಎಂದು ಶ್ರುತಿ ಹೇಳುವುದರಿಂದ ತರ್ಕ ಒಪ್ಪಿಕೊಂಡಂತಾಯಿತಲ್ಲ ಅಂದರೆ ಹೌದು ಆದರೆ ತರ್ಕ ಒಪ್ಪಿಕೊಂಡಿತು ತರ್ಕದಲ್ಲಿಯೂ ವ್ಯತ್ಯಾಸ ಇದೆ ತರ್ಕದಲ್ಲಿಯೂ ಸೂಕ್ಷ್ಮ ವ್ಯತ್ಯಾಸಗಳಿವೆ ಅದರಲ್ಲಿ ಒಂದು ಬಗೆಯಾದ ತರ್ಕವನ್ನೇ ಒಪ್ಪಿತು ಯಾವುದೇ ತರ್ಕ ಅಂದರೆ ತರ್ಕ ಅಲ್ಲ ನ ಅನೇಕ ಮಿಷೇಣ ಅತ್ರ ಅತ್ರತ್ಮಲಾಭವ ಸಂಭವತಿ ಮತ್ತೆ ಯಾವುದು ಓಹ್ ಇದು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಶುತ್ಯನುಗೃಹೀತ ಅತ್ರ ತರ್ಕೋ ಶ್ರುತಿ ಅಂದರೆ ಉಪನಿಷತ್ತುಗಳು ತನ್ನ ಬಾಯಿದಿಂದ ತನ್ನ ಬಾಯದಿಂದ ತಾವೇ ಅನುಗ್ರಹಿಸಿರುವ ಶ್ರುತ್ಯನುಗೃಹೀತ ತರ್ಕಃ ಅನುಗೃಹೀತ ಅಂದರೆ ಅನುಗ್ರಹ ಮಾಡಿರುವ ಶ್ರುತಿ ಹೇಳಿದ್ದನ್ನು ಭಾಷಕಾರರು ಎಷ್ಟು ಭಕ್ತಿ ಭಾವದಿಂದ ನೋಡ್ತಾರೆ ನೋಡಿ ಉಪನಿಷತ್ತು ಹೇಳಿದಂದರೆ ಉಪನಿಷತ್ತು ನಮಗೆ ಸಮರ್ಪಿಸಿದೆ ಅಂದರೆ ಅನುಗ್ರಹಿಸಿದೆ ಆ ಮಾತು ನೋಡು ಶ್ರುತ್ಯನುಗೃಹೀತಃ ಶ್ರುತಿ ನಮಗೆ ಅನುಗ್ರಹ ಮಾಡಿರುವಂಥ ಅಂದರೆ ಶ್ರುತಿ ಉಪದೇಶವೇ ನಮಗೊಂದು ದೊಡ್ಡ ಅನುಗ್ರಹ ಅದರಿಂದ ಶ್ರುತ್ಯನುಗೃಹೀತ ತರ್ಕ ಶ್ರುತಿ ನಮಗೆ ಅನುಗ್ರಹವಾಗಿ ಪ್ರಸಾದ ಮಾಡಿರುವ ಪ್ರಸಾದಿಸಿರುವ ತರ್ಕವೇ ಇಲ್ಲಿ ಒಪ್ಪಬೇಕೇ ಹೊರತು ಯಾವ ಯಾವುದೋ ತರ್ಕ ಒಪ್ಪಿಕೊಂಡಿದೆ ಎಂದು ನೆಪದಿಂದ ನೀವು ಯಾವುದನ್ನೂ ಶುಷ್ಕ ತಂದರೆ ಒಪ್ಪಕ್ಕಾಗಲ್ಲ ಅನ್ನ ಅನೇನ ವಿಷಯನ ಅತ್ರ ಆತ್ಮಲಾಭ ಸಂಭವತಿ ಮತ್ತೇನು ಶ್ರುತಿ ಅತ್ರ ತರ್ಕ ಶ್ರುತಿ ಅನುಗ್ರಹಿಸಿರುವ ತರ್ಕವೇ ತರ್ಕವೆ ಅನುಭವಾಂಗ್ ಅಂದ್ರೇನು ಪೂರ್ಣಾನುಭವ ಬ್ರಹ್ಮಾನುಭವಕ್ಕೆ ಅಂಗವಾಗಿ ಅನುಭವಾಂಗ ಆಶ್ರೀಯತೆ ಈ ಅನುಭವ ಅಂದರೆ ಯಾವುದು ಬ್ರಹ್ಮಾನುಭವ ಅದಕ್ಕೆ ಅಂಗ ಅಂಗಾಂದರೇನು ಜಾಗ್ರತನುಭವ ಸ್ವಪ್ನಾನುಭವ ಸುಷುಪ್ತಿ ಅನುಭವಗಳು ತುರೀಯಾನುಭವಕ್ಕೆ ಅಂಗಗಳಾಗುತ್ತವೆ ಅಂಗ ಅಂದರೆ ಸಹಾಯಕ ಇಲ್ಲಿ ಜಾಗ್ರದ ಅನುಭವ ಸ್ವಪ್ನಾನುಭವ ಸುಷುಪ್ತಿ ಅನುಭವ ಈ ಮೂರು ಅನುಭವಗಳು ಅನುಭವ ಅಂಗತ್ವವೇನ ಆಶ್ರಯ ಅನುಭವಕ್ಕೆ ಅಂಗವಾಗಿ ಅಂದರೆ ಪೂರ್ಣಾನುಭವವಾದ ಅದ್ವಿತೀಯ ಬ್ರಹ್ಮನ್ನು ತಿಳ್ಕೊಳ್ಳುವುದಕ್ಕಾಗಿ ಈ ಅಂಗಾನುಭವಗಳನ್ನು ಬಳಸ್ತೇವೆ ಆದ್ದರಿಂದ ನೋಡಿ ನ ಅನೇನ ವಿಷಯಣ ಶುಷ್ಕತರ್ಕಸ್ ಅತ್ರ ಆತ್ಮಲಾಭ ಸಂಭವತಿ ಏನು ಶ್ರು ಅನುಗ್ರಹೀತ ಹಿ ತರ್ಕೋ ಅನುಭವಾಂಗತ್ವ ಆಶ್ರೀಯತೆ ಸ್ವ ಹೇಗೆ ಮರಿ ಶ್ರುತಿ ಅನುಗ್ರಹಿಸಿರುವಂಥ ಆ ತರ್ಕ ಯಾವುದು ಶ್ರುತಿ ತಾನೇ ಅನುಗ್ರಹ ಮಾಡಿರುವ ತರ್ಕ ಯಾವುದು ಅಂದರೆ ಅವಸ್ಥಾತ್ರಯ ವಿವೇಕ ಕಾರ್ಯಕ ಪ್ರಕ್ರಿಯೆಗಳು ಹೇಳ್ತೀವಲ್ಲ ಅವಸ್ಥಾತ್ರಯ ಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆ ಪಂಚಕೋಶ ಪ್ರಕ್ರಿಯೆ ಇವುಗಳೆಲ್ಲ ಅನುಭವಾಂಗ ತರ್ಕಗಳೇ ಶ್ರುತಿ ಅನುಗ್ರಹೀತ ತರ್ಕಗಳೇ ಶ್ರುತಿ ತಾನೇ ಅನುಗ್ರಹಿಸಿರುವ ತರ್ಕಗಳಂದರೆ ಅವಸ್ಥಾತ್ರಯ ವಿವೇಕ ಕಾರ್ಯಕಾರಣ ಪ್ರಕ್ರಿಯೆ ಇದೆಲ್ಲ ಅದೇ ಈ ಪ್ರಕ್ರಿಯೆಗಳು ಚೆನ್ನಾಗಿ ಗೊತ್ತಿರಬೇಕು ಇಲ್ಲದಿದ್ದರೆ ಬಳಸಕ್ಕಾಗಲ್ಲ ಸರಿಯಾಗಿ ಹೇಳೋಕ್ಕಾಗಲ್ಲ ವೇದಾಂತ ವೇದಾಂತದಲ್ಲಿ ನೋಡಿ ನೀವು ಪ್ರವಚನ ಒಬ್ಬರ ಪ್ರವಚನಕ್ಕಿಂತ ಇನ್ನೊಬ್ಬರ ಪ್ರವಚನ ಸ್ಪಷ್ಟವಾಗಿರುತ್ತದೆ ಅನುಭವಕ್ಕೆ ಹತ್ತಿರವಾಗಿರುತ್ತದೆ ಅದರಲ್ಲಿ ವ್ಯತ್ಯಾಸಕ್ಕೆ ಕಾರಣವೇನು ಏನು ವ್ಯತ್ಯಾಸ ಎಲ್ಲಿ ವ್ಯತ್ಯಾಸ ಬರುತ್ತಾ ಇದೆ ಅಂದರೆ ಕೆಲವರು ಅನುಭವಕ್ಕೆ ಅನುಗುಣವಾಗಿಟ್ಕೊಳ್ತಾರೆ ಆವಾಗ ಅದು ಹೊಂದುತ್ತದೆ ಯಾವುದು ಅನುಭವಕ್ಕೆ ವಿರುದ್ಧವಾಗಿರುತ್ತದೋ ಅದು ಹೊಂದಲ್ಲ ಓಕೆ ಸೊ ಆದ್ದರಿಂದ ಮರಿ ಆ ಆ ಅನುಭವಾಂಗ ಅನುಭವಕ್ಕೆ ಅಂಗವಾಗಿ ಸಹಾಯಕವಾಗಿ ಹೇಳಿರುವಂಥ ಶ್ರುತಿ ಶ್ರುತಿ ಅನುಗ್ರಹಿಸಿರುವ ತರ್ಕ ಯಾವುದು ಅಂದರೆ ಅವಸ್ಥಾತ್ರ ಇರಬೇಕು ತನ್ನ ಬಾಯಿಬಿಟ್ಟು ಶಂಕರಾಚಾರ್ಯರೇ ತ ಇದು 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 ದೊಡ್ಡ ವಿಷಯ ಇದು ಅತಿ ಮುಖ್ಯ ವಿಷಯ ವ್ಯಾಖ್ಯಾನಕಾರರು ಅನುಭವಾಂಗ ತರ್ಕ ಅಂದರೆ ಲೌಕಿಕ ತರ್ಕ ಅಂತ ತಿಳ್ಕೊಂಡು ಬಿಡ್ತಾರೆ ತರ್ಕ ಬೇಕು ಅಂದರೆ ಲೌಕಿಕ ತರ್ಕವೇ ಲೌಕಿಕ ತರ್ಕನೇ ಅಲ್ಲ ಶುಷ್ಕ ತರ್ಕವು ಬಳಸೋದು ಶುರು ಮಾಡಿಬಿಟ್ಟರು ಅದ್ವೈತ ಸಿದ್ಧಿ ಮುಂತಾದ ಗ್ರಂಥಗಳಲ್ಲಿ ಅನುಮಾನ ಪ್ರಮಾಣ ಇನ್ನೂ ಏನು ಈ ಅನುಮಾನ ಪ್ರಮಾಣವೇ ಅಲ್ಲ ಇನ್ನೇನು ಅದೇನಪ್ಪ ಅಚಿತ್ಸುಕಿ ಖಂಡನ ಖಂಡ ಖಾದ್ಯ ಮುಂತಾದ ಗ್ರಂಥಗಳಲ್ಲಿ ಶುಷ್ಕ ತರ್ಕವು ತಂದುಬಿಟ್ಟರು ವೇದಾಂತಕ್ಕೆ ತರ್ಕ ಬೇಕು ಎಂಬ ನೆಪ ನೋಡಿಕೊಂಡು ಈ ಭಾಷಕಾರರು ಹೇಳುವ ಮಾತು ತರ್ಕಬೇಕು ಎಂದು ಉಪನಿಷತ್ತೇ ಒಪ್ಪಿಕೊಂಡು ಒಪ್ಪಿಕೊಳ್ತಾ ಇದೆ ಅಲ್ಲ ಆದ್ದರಿಂದ ಈ ನೆಪದಿಂದ ನೀವು ಶುಷ್ಕ ತರ್ಕ ಮಾಡಿದ್ದರೆ ಅದು ವೇದಾಂತಕ್ಕು ಉಪಯೋಗವಿಲ್ಲ ಆದರೆ ಈ ಭಾಷ್ಯಕಾರರ ಮಾತು ನಮ್ಮ ಸಂಪ್ರದಾಯದಲ್ಲಿರುವ ಕೆಲವರು ಪಂಡಿತರಿಗೆ ಹೊಂದುತ್ತದೆ ಇದು ಏಕೆಂದರೆ ಅವರು ಅನು ತರ್ಕ ಒಪ್ಪಿಕೊಳ್ತೀವಿ ಎಂದು ಹೇಳಿದ್ದರೆ ಯಾವ ಬಗೆಯಾದ ತರ್ಕ ತರ್ಕ ಎಂದು ವ್ಯತ್ಯಾಸ ನೋಡದೆ ತರ್ಕ ಲೌಕಿಕ ತರ್ಕ ಅದನ್ನು ತಂದು ಬಿಟ್ಟರು ದಪ್ಪ ದಪ್ಪ ಪುಸ್ತಕಗಳಿವೆ ಎಲ್ಲ ಶುಷ್ಕ ತರ್ಕ ಪುಸ್ತಕಗಳು ಹಾ ಕೆಲವು ಲೌಕಿಕ ತರ್ಕ ಪುಸ್ತಕಗಳು ಚಿತ್ಸುಕಿ ಖಂಡನ ಖಂಡ ಖಾದ್ಯ ಅದ್ವೈತ ಸಿದ್ಧಿ ಇವುಗಳೆಲ್ಲ ಶುಷ್ಕ ತರ್ಕ ತರ್ಕ ಲೌಕಿಕ ತರ್ಕ ತರ್ಕ ಲೌಕಿಕ ತರ್ಕ ಅನುಭವಾಂಗ ತರ್ಕನೇ ಕಮ್ಮಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹೇಳ್ತಾರೆ ಆದ್ದರಿಂದ ಶ್ರುತಿ ಅನುಗ್ರಹೀತ ಅದು ಯಾವುದು ಶ್ರುತಿ ಅನುಗ್ರಹ ಮಾಡಿರುವ ತರ್ಕ ಯಾವುದು ಅಂದರೆ ಅವಸ್ಥಾ ವಿವೇಕ ಇವರು ತರ್ಕ ಬೇಕು ಅಂದ್ರೆ ಏನು ಬಿಟ್ಟರು ಅವಸ್ಥಾ ಥರ ಬಿಟ್ಟರು ಬೇರೆ ನೈಯಾಯಿಕ ನೈಯಾಯಿಕ ತರ್ಕವನ್ನು ತಂದುಬಿಟ್ಟರು ನ್ಯಾಯಶಾಸ್ತ್ರದಲ್ಲಿರುವಂಥ ಅನುಮಾನ ಪ್ರಮಾಣವನ್ನು ತಂದು ಬಿಟ್ಟರು ಈಗಲೂ ಅದೇ ಹೇಳ್ತಾರೆ ಮನನ ಮಾಡು ಅಂದರೆ ಏನು ಹೇಳ್ತಾರೋ ಗೊತ್ತಾ ಅವರು ವಿಚಿತ್ರವಾಗಿ ಮಾತಾಡ್ತಾರೆ ಮನನ ಮಾಡು ಅಂದ್ರೇನು ಪ್ರಕ್ರಿಯೆಗಳ ಚಿಂತನ ಮಾಡುವುದೇ ಮನನ ಎಂದು ಉಪನಿಷತ್ತು ಹೇಳ್ತದೆ ಭಾಷಾಕಾರರು ಹೇಳ್ತಾರೆ ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಹೇಳ್ತಾರೆ ಅವರನ್ನು ಕೇಳು ವ್ಯಾಖ್ಯಾನಕಾರರನ್ನು ಮನನ ಅಂದ್ರೇನು ಗೊತ್ತಾ ಕೇಳು ಅವರನ್ನು ಕೇಳಿ ನಾನೇ ಹೇಳುವುದಕ್ಕೆ ಕೇಳಿ ನೋಡಿ ಅವರು ಮರಣ ಅಂದರೆ ಏನು ಮಾಡ್ತಾರೆ ಮರಣ ಅಂದರೆ ಅವರ ಲೌಕಿಕ ತರ್ಕ ತರ್ಕವನ್ನು ತರ್ತಾರೆ ಅವರೇನು ಹೇಳ್ತಾರೆ ಅನ್ಯ ದರ್ಶನಗಳಿವೆಯಲ್ಲ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪುರಮೀಮಾಂಸ ಇವರನ್ನು ಖಂಡಿಸುವುದೇ ಮನನ ಎಂದು ಹೇಳಿಬಿಟ್ಟರು ಇತರ ದರ್ಶನಗಳನ್ನು ಖಂಡಿಸುತ್ತಾ ಇರುವುದು ಮನನ ಎಂದು ಹೇಳಿಕೊಂಡು ಮೊದಲು ಮೊದಲು ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ತರ್ಕ ತರ್ಕ ಗ್ರಂಥಗಳು ಬಂದಿವೆ ಪಂಚಪಾದಕ ವಿವರಣ ಈಗ ಇನ್ನೂ ಅವರಾದ ನಂತರ ಈಗ ಟೋಟಲ್ಲಿ ತರ್ಕನೇ ಆಗಿಬಿಟ್ಟಿದೆ ಆದ್ದರಿಂದ ಇಲ್ಲಿ ಇಲ್ಲಿ ಶಾಸ್ತ್ರವು ಅನುಗ್ರಹಿಸಿರುವ ತರ್ಕ ಯಾವುದು ಅಂದರೆ ಅನ್ಯದರ್ಶನಗಳ ಚಿಂತನ ಅಲ್ಲ ಅನ್ಯದರ್ಶನಗಳ ಚಿಂತನೆ ಅಲ್ಲ ಶುಷ್ಕ ತರ್ಕ ಅದಲ್ಲ ಇದೇನು ತನ್ನ ಅನುಭವಾನುಸಾರವಾಗಿ ತರ್ಕ ಎಂದೇ ಇಟ್ಕೊಳ್ಳಬೇಕು ಅನುಭವಾನುಸಾರವಾಗಿ ತರ್ಕ ಅಂದರೆ ಅವಸ್ಥಾತ್ರೆಯ ಬೇಕಾ ಪಂಚಕೋಶ ಬಿ ಬೇಕು ಇದೆಲ್ಲ ಅನುಭವವೇ ಅದರಿಂದ ಇಲ್ಲಿ ಭಾಷಕಾರರು ಹೇಳ್ತಾರೆ ನೋಡಿ ಸ್ವಪ್ನಾಂತ ಭಯೋ ಇತರೇತರ ವ್ಯಭಿಚಾರಾತ್ ಜಾಗ್ರದವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿರುವ ಪ್ರಪಂಚ ಜಾಗ್ರದ ಅವಸ್ಥೆಯಲ್ಲಿ ಅಂದರೆ ಅವಸ್ಥನೇ ಇನ್ನೇನು ಜಾಗ್ರದ ಅವಸ್ಥೆಯಲ್ಲಿರುವ ಪ್ರಪಂಚ ಸ್ವಪ್ನಾನುಭವದಲ್ಲಿರುವ ಪ್ರಪಂಚ ಇವು ಏನು ಮಾಡ್ತವೆ ಈ ಎರಡು ಒಟ್ಟಿಗಿವೆಯಾ ಈ ಅವಸ್ಥೆಗಳು ಎರಡು ಎಂದು ನೀವು ಯಾವಾಗ ಹೇಳಬಹುದು ಎರಡು ಎಂದು ಯಾವಾಗ ಹೇಳ್ತೀವಿ ಒಂದೇ ದೇಶದಲ್ಲಿ ಅಥವಾ ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಅಂದ್ರೇನು ಇದೇ ಜ್ ಇದೇ ಇದು ಇದೇ ಸಮಯದಲ್ಲಿ ಇಲ್ಲೊಂದು ಅಲ್ಲೊಂದು ಇದ್ದರೆ ಎರಡು ಎಂದು ಹೇಳ್ತೀವಿ ಒಂದೇ ಕಾಲದಲ್ಲಿ ಅಂದರೆ ಅರ್ಥವೇನು ಜ ಭೂತ ವರ್ತಮಾನ ಕಾಲ ಪ್ರವಾಹ ಇದೆ ನೋಡಿ ಒಂದೇ ಕಾಲ ಪ್ರವಾಹದಲ್ಲಿದ್ದರೆ ಅದಕ್ಕೆ ಸಂಖ್ಯೆ ಹೇಳಬಹುದು ಆದರೆ ಇಲ್ಲಿ ನೋಡಿ ದೇಶಕಾಲಗಳನ್ನು ತನ್ನಲ್ಲೇ ಒಳಗೊಂಡಿದೆ ಆದ್ದರಿಂದ ಜಾಗ ಸ್ವಪ್ನಗಳಲ್ಲಿರುವಂಥ ಅವಸ್ಥೆಗಳು ಇದು ಕಾಲಕ್ರಮೇಣ ಒಂದು ನಂತರ ಇನ್ನೊಂದು ಬರುತ್ತಾ ಇದೆಯಾ ಹಾಗೆ ಅನಿಸುತ್ತದೆ ಬಟ್ ಅದರಲ್ಲಿ ಭ್ರಮ ಇದೆ ಏಕೆಂದರೆ ಅವಸ್ಥಾ ಅವಸ್ಥ ಮಧ್ಯ ಕಾಲವಿಲ್ಲ ಜಾಗ್ರದಾವಸ್ಥಕ್ಕೆ ಸ್ವಪ್ನಾವಸ್ಥೆ ಸ್ವಪ್ನಾವಸ್ಥಕ್ಕೆ ಜಾಗೃತ ಅವಸ್ಥಿ ಎರಡರ ಮಧ್ಯದಲ್ಲಿ ಏನಾದರೂ ಕಾಲ ಇದೆಯಾ ಕಾಲ ಇಲ್ಲ ಆದ್ದರಿಂದ ಕಾಲ ಜಾಗೃತಾವಸ್ಥ ಒಳಗೆ ಇರುತ್ತದೆ ಕಾಲಾನುಭವ ಭೂತ ಭವಿಷ್ಯತ್ ವರ್ತಮಾನ ಎಂಬ ಕಾಲಾನುಭವ ಜಾಗೃದ ಅವಸ್ಥೆಯಲ್ಲಿರುತ್ತದೆ ಹಾಗೇ ಕನಸು ವಿಷಯದಲ್ಲಿಯೂ ಅಷ್ಟೆ ಕಾಲವು ಕನಸಿನ ಅವಸ್ಥೆಯ ಒಳಗಿದೆ ಹೊರತು ಕನಸಿನ ಅವಸ್ಥೆಯ ಕಾಲದಲ್ಲಿ ನಡೆಯುತ್ತಾ ಇಲ್ಲ ಓಕೆ ಸೊ ಸ್ವಪ್ನಾಂತ ಬುದ್ಧಾಂತರ ಉಪಯೋ ಉಭಯೋ ಇತರೇತರ ವ್ಯವಿಚಾರಾತ್ ಅಂದರೆ ಜಾಗ್ರತ ಸ್ವಪ್ನ ಎಂದು ಎರಡು ಹೇಳೋಕ್ಕಾಗಲ್ಲ ಎರಡು ಹೇಳಬೇಕಂದರೆ ಒಂದು ನಂತರ ಇನ್ನೊಂದಾಗಬೇಕು ಒಂದು ನಂತರ ಇನ್ನೊಂದು ಹೇಗೆ ಜಾಗ್ರದವಸ್ಥೆಯಲ್ಲಿ ಜಾಗೃತ ಪದಾರ್ಥಗಳನ್ನು ನೋಡುವಾಗ ಯಾವ ಕಾಲಪ್ರವಾಹ ಇದೆಯೋ ಆ ಕಾಲಪ್ರವಾಹದಲ್ಲೇ ಕನಸು ಕನಸು ಮುಂದುವರಿಯುತ್ತಾ ಇಲ್ಲ ಕನಸಿನಲ್ಲಿರುವ ಕಾಲವೇ ಎಚ್ಚರದಲ್ಲಿ ಮುಂದುವರಿಯುತ್ತಾ ಇಲ್ಲ ಕನಸಿನ ಕಾಲ ಕನಕ್ ಕನಸಿನ ಅವಸ್ಥೆಗೆ ಎಚ್ಚರದ ಕಾಲ ಎಚ್ಚರ ಅವಸ್ಥೆಗೆ ಈ ಎರಡರ ಮಧ್ಯ ಕಾಲವಿಲ್ಲ ದೇಶವಿಲ್ಲ ಅಂದರೆ ಅರ್ಥವೇನು ಎರಡೆಂಬುದು ಹೇಳುವುದೇ ತಪ್ಪು ಈ ಎರಡರಲ್ಲಿ ಈ ಎರಡಕ್ಕೆ ಕಾಲ ಮಧ್ಯ ಕಾಲ ಇಲ್ಲ ದೇಶ ಇಲ್ಲ ಕಾಲ ಇಲ್ಲ ದೇಶವಿಲ್ಲ ಅಂದರೆ ಏನಾಗುತ್ತದೆ ಆ ಎರಡು ವಸ್ತುಗಳೇ ಅಲ್ಲ ಎಂದು ಆಗಿಬಿಡ್ತದೆ ಇದು ಸ್ವಾಮೀಜಿ ವಿಶೇಷ ಅಂಶ ನಿಮಗೆಲ್ಲಿ ವ್ಯಾಖ್ಯಾನಕಾರರಲ್ಲಿ ಸಿಗಲ್ಲ ಇದು ಸ್ವಾಮೀಜಿ ಹೇಳಿರುವಂಥ ವಿಶೇಷ ಪಾಯಿಂಟ್ ಆದ್ದರಿಂದ ನೋಡಿ ಜಾಗ್ರತಾವಸ್ಥಾ ಸ್ವಪ್ನಾವಸ್ಥೆಗಳಲ್ಲಿರುವಂಥ ಪದಾರ್ಥಗಳು ಒಂದನ್ನೊಂದು ಕ್ಯಾನ್ಸಲ್ ಮಾಡಿಕೊಳ್ತಾ ಇವೆ ಅನ್ಯೋನ್ಯ ವ್ಯವಿಚಾರಾತ್ ಜಾಗೃತ ಸ್ವಪ್ನವನ್ನು ನಿರಾಕರಿಸ್ತದೆ ಸ್ವಪ್ನವು ಜಾಗೃತನ್ನು ನಿರಾಕರಿಸ್ತದೆ ಮ್ಯೂಚುವಲ್ ನಿರಾಕರಣದಿಂದ ಏನಾಗುತ್ತವೆ ಸ್ವಪ್ನಾಂತ ಬುದ್ಧಾಂತಯೋ ಉಭಚ ಉಭಯೋ ಉಭಯೋ ಅನ್ಯೋನ್ಯ ವ್ಯವಿಚಾರಾತ್ ಈ ಎರಡರ ಪರಸ್ಪರ ವ್ಯಭಿಚಾರ ಪರಸ್ಪರ ವ್ಯಭಿಚಾರ ಅಂದರೇನು ಜಾಗ್ರತಿದ್ದರೆ ಸ್ವಪ್ನವನ್ನು ಕ್ಯಾನ್ಸಲ್ ಮಾಡಿಬಿಡ್ತದೆ ಸ್ವಪ್ನ ಜಾಗ್ರತನ್ನು ಕ್ಯಾನ್ಸಲ್ ಮಾಡ್ತದೆ ಅಂದರೆ ಈ ಎರಡು ಇಲ್ಲವಲ್ಲ ಅಂದರೆ ಎರಡು ಒಟ್ಟಿಗೆ ಇಲ್ಲ ಏನು ಮಾಡ್ತವೆ ಎರಡು ಒಟ್ಟಿಗೆ ಪರಸ್ಪರ ಕ್ಯಾನ್ಸಲ್ ಮಾಡಿಬಿಡ್ತವೆ ಏಕೆಂದರೆ ಎಲ್ಲಿದೆ ಅಂದರೆ ಎಲ್ಲಿ ಎಂಬುದು ದೇಶ ಇಲ್ಲ ಯಾವಾಗ ಅಂದರೆ ಕಾಲ ಇಲ್ಲ ದೇಶ ಕಾಲಗಳು ಅವಸ್ಥೆ ಒಳಗೆ ಇವೆ ಹೊರತು ಅವಸ್ಥೆಗಳಿಗೆ ಎರಡು ಅವಸ್ಥೆಗಳಿಗೆ ಆಧಾರವಾಗಿ ಕಾಲವಿಲ್ಲ ಇದು ಇದು ಒಳ್ಳೆಯ ಪಾಯಿಂಟ್ ನೋಡಿ ಅವಸ್ಥ ಸ್ವಪ್ನಾವಸ್ಥಗಳಿಗೆ ಈ ಎರಡಕ್ಕೆ ಆಧಾರವಾಗಿರುವ ಕಾಲವಿಲ್ಲ ಅಂದರೆ ಅರ್ಥ ಅವಸ್ಥ ಕಾಲದಲ್ಲಿ ಶುರುವಾಗಿ ಕಾಲದಲ್ಲಿ ನಡೆದು ಕಾಲದಲ್ಲಿ ಮುಗಿಯಲ್ಲ ಆ ಜಾಗ್ರದವಸ್ಥೆಯ ಒಳಗೆ ಪದಾರ್ಥಗಳನ್ನು ನೋಡುವ ಪ್ರಮಾತೃವಿಗೆ ಜ್ಞಾತೃವಿಗೆ ಪದಾರ್ಥಗಳನ್ನು ನೋಡುವುದು ಕಾಲದಲ್ಲಿ ಗೊತ್ತಾಗ್ತಾ ಇದೆ ಕಾಲದಲ್ಲಿ ದೇಶದಲ್ಲಿ ಇಲ್ಲೊಂದು ರೂಮ್ ಇದೆ ಅಲ್ಲಿ ದೂರದಲ್ಲಿ ಇನ್ನೊಂದು ಇದೆ ಅಂದರೆ ದೇಶಗಳು ಬದಲಾಯಿಸ್ತವೆ ಕಾಲವೂ ಬದಲಾಯಿಸ್ತವೆ ಹೀಗೆ ದೇಶಕಾಲಾದಿಗಳು ಅವಸ್ಥ ಒಳಗೆ ಇಲ್ಲ ಅವಸ್ಥನೇ ದೇಶಕಾಲಾದಿಗಳಲ್ಲಿ ಐ ಮೀನ್ ದೇಶಕಾಲಗಳು ಅವಸ್ಥ ಒಳಗೆ ಇರುತ್ತವೆ ಹೊರತು ನಾನು ಉಲ್ಟಾ ಹೇಳಿದ್ದೀನಿ ದೇಶಕಾಲಗಳು ಅವಸ್ಥೆಯಲ್ಲಿವೆ ಹೊರತು ಅವಸ್ಥಗಳಿಗೆ ಆಧಾರವಾಗಿ ಕಾಲವಿಲ್ಲ ದೇಶವಿಲ್ಲ ಅವಸ್ಥ ದಾಟಿದ್ದರೆ ಏನು ಇರುವೆ ಚೈತನ್ಯವೇ ಅಷ್ಟೇ ಅವಸ್ಥಕ್ಕಿಂತ ಹೆಚ್ಚಾಗಿದ್ದು ಚೈತನ್ಯವೇ ಅವಸ್ಥ ಇರು ಇರು ಇರುವುದು ಕಾಲದಲ್ಲಿ ಅಲ್ಲ ದೇಶದಲ್ಲಿ ಅಲ್ಲ ಅವಸ್ಥಕ್ಕ ವ್ಯಾಪಕವಾಗಿ ಏನಿದೆ ಅರಿವೆ ಅರಿವಿನಲ್ಲಿ ಅವಸ್ಥ ತೋರ್ತಾ ಇದೆ ಅಷ್ಟೆ ಆದ್ದರಿಂದ ಸ್ವಪ್ನ ಅಂತ ಬುದ್ಧಾಂತ ಯೋರ್ ಇತರೇತರ ವ್ಯವಿಚಾರಾತ್ ಸ್ವಪ್ನ ಪ್ರಪಂಚ ಜಾಗೃತ ಪ್ರಪಂಚ ಒಂದನ್ನೊಂದು ಪರಸ್ಪರವಾಗಿ ಕ್ಯಾನ್ಸಲ್ ಇವೆ ಅಲ್ಲವೇ ವ್ಯಭಿಚಾರಾತ್ ಆತ್ಮನೋ ಅನನ್ವಾಗತತ್ವ ಈಗ ಆತ್ಮ ಮಾತ್ರ ಜಾಗೃತನಲ್ಲಿದೆ ಸ್ವಪ್ನದಲ್ಲಿದೆ ಆತ್ಮ ಅಂದರೆ ಅರಿವು ಯಾವ ಅರಿವು ಎಚ್ಚರದಲ್ಲಿದೆಯೋ ಅದೇ ಎಚ್ಚರದ ಅರಿವು ಕನಸಿನ ಅರಿವು ಆಗ್ತದೆ ಎರಡು ಅರಿವಿಗಳಿವೆಯೇನು ಎಚ್ಚರ ಅರಿವು ಕನಸಿನ ಅರಿವು ಎರಡು ಅರಿವುಗಳಿಲ್ಲ ಆದರೆ ನಿಮಗೆ ಎರಡಿಂದ ಅನಿಸುತ್ತಾ ಇದೆ ಅಲ್ಲವ ಅದೇ ಭ್ರಾಂತಿ ಆದ್ದರಿಂದ ಹಾಂ ಅನನ್ ಭಾಗ ಆತ್ಮ ಜಾಗರದ ಅವಸ್ಥಕ್ಕೆ ಕಟ್ಟು ಬಿದ್ದಿದ್ದಲ್ಲ ಸ್ವಪ್ನಾವಸ್ಥಕ್ಕೆ ಕಟ್ಟು ಬಿದ್ದಿದ್ದಲ್ಲ ತನ್ನಲ್ಲಿ ಅವಸ್ಥೆಗಳು ತೋರಲಿ ನಾನು ಮಾತ್ರ ಅವಸ್ಥಕ್ಕೆ ಕಟ್ಟು ಬಿದ್ದಿರುವವನಲ್ಲ ಅವಸ್ಥೆಗಳು ಕಾಲ ಸಮೇತವಾಗಿ ತೋರುತ್ತಾ ಇವೆ ಅಂದರೆ ಅರಿವಿಗೆ ಕವಸ್ಥಾ ಎಂದು ಇನ್ನೊಂದು ಹೆಸರಷ್ಟೇ ಒಟ್ಟು ಅರಿವು ತಗೊಂಡು ಬಿಟ್ಟರೆ ಸಾಕ್ಷಿ ಅರಿವು ಸಾಕ್ಷಿ ಅರಿವಿಗೆ ಎಚ್ಚರ ಅವಸ್ಥಾ ಎಂದು ಹೊರಗಿನ ಹೆಸರು ಅದಕ್ಕೆ ಕನಸು ಒಂದು ಇನ್ನೊಂದು ಹೊರಗಿನ ಹೆಸರು ಇದೆಲ್ಲ ಹೊರಗಿನ ಹೆಸರು ಹೇಳಿ ಹೊರತು ತನ್ನಲ್ಲಿಲ್ಲ ತನ್ನ ಮುಖ ತನಗೆ ಕಂಡು ಬರ್ತದೆ ತನ್ನಲ್ಲಿ ತನ್ನ ಮುಖ ಇಲ್ಲ ಏಕೆಂದರೆ ತಾನೇ ತಾನು ಹಾಗೆ ತನ್ನ ಅರಿವಿನಲ್ಲಿ ಬೇರೆ ಬೇರೆ ಏನು ಕಂಡು ಬರಲ್ಲ ಅಂದರೆ ಜಾಗ್ರದವಸ್ಥಾ ಸ್ವಪ್ನಾವಸ್ಥಾ ಈ ಎರಡೂ ಒಂದು ನಂತರ ಇನ್ನೊಂದು ಒಂದು ಕ್ರಮ ಹೇಳೋಕ್ಕಾಗಲ್ಲ ಏಕೆಂದರೆ ಕ್ರಮಕ್ಕೆ ಅವಕಾಶವಿಲ್ಲ ಅಥವಾ ಒಂದು ಪಕ್ಕ ಇನ್ನೊಂದಿದೆ ದೇಶ ಬೇಕಾಗ್ತದೆ ಪಕ್ಕ ಹೇಳಬೇಕೆಂದರೆ ದೇಶ ಹೇಗೆ ಪಕ್ಕಕ್ಕಿದೆ ಅಂದು ಹೇಳಬೇಕಾದರೆ ದೇಶ ಬೇಕು ಒಂದು ನಂತರ ಅಂದರೆ ಕಾಲ ಬೇಕು ಕಾಲವೇ ಅವಸ್ಥೆ ಒಳಗೆ ಇಟ್ಟಾಗ ಅವಸ್ಥಕ್ಕೆ ಹೊರಗೆ ನೋಡು ಇಲ್ಲ ಕಾಲ ಇಲ್ಲ ದೇಶ ಇಲ್ಲ ಆದ್ದರಿಂದ ಅವುಗಳು ಎರಡಂದೇ ಹೇಳೋಕ್ಕಾಗಲ್ಲ ಎರಡು ಅವಸ್ಥೆಗಳೇ ಹೇಳೋಕ್ಕಾಗಲ್ಲ ಮತ್ತೇನು ಮಾಡ್ತವೆ ಎರಡು ಪರಸ್ಪರ ಕ್ಯಾನ್ಸಲ್ ಮಾಡ್ತವೆ ಅಂದರೆ ಎರಡು ಒಟ್ಟಿಗೆ ಬಿದ್ದು ಹೋಗ್ತವೆ ಎರಡು ಬಿದ್ದು ಹೋದರೆ ಏನು ಉಳಿಯುತ್ತದೆ ಈ ರವು ಮಾತ್ರ ಅದೇ ಬ್ರಹ್ಮ ಸೊ ಅದರಿಂದ ಸ್ವಪ್ನಾಂತ ಬುದ್ಧಾಂತಯೋ ಉಭಯೋ ಇತರೇತರ ವ್ಯವಿಚಾ ವ್ಯವಿಚಾರಾತ್ ಆತ್ಮನೋ ಅನನ್ವಾಗತತ್ವ ಆತ್ಮ ಮಾತ್ರ ಅವುಗಳ ಜೊತೆಗೆ ಹೋಗಲ್ಲ ಅವುಗಳ ಜೊತೆಗೆ ಬರಲ್ಲ ಪಕ್ಕಕ್ಕೆ ಇರ್ತಾನೆ ಅವು ತಾನೇ ಬರ್ತವೆ ತಾನೇ ಹೋಗ್ತವೆ ತಾನೇ ಬರ್ತವೆ ತಾನೇ ಹೋಗ್ತವೆ ಹೀಗೆ ಅನನ್ಭಾಗ ತತ್ವಂ ಸಾಕ್ಷಿ ಮಾತ್ರ ಬರುವುದಿಲ್ಲ ಸಿ ಎಚ್ಚರ ಬಂದರೆ ಸಾಕ್ಷಿ ಬರುತ್ತದೆ ಎಚ್ಚರ ಹೋದರೆ ಸಾಕ್ಷಿ ಹೋಗುತ್ತದೆ ಅಲ್ಲ ಕನಸು ಬಂದರೆ ಸಾಕ್ಷಿ ಬರುತ್ತದ ಅಲ್ಲ ಕನಸು ಹೋದರೆ ಸಾಕ್ಷಿ ಹೋಗ್ತದಾ ಹೋಗಲ್ಲ ಅಂದರೆ ಯಾವ ಅರಿವಿನ ಸ್ವರೂಪ ಸ್ವರೂಪ ಪರಮಾತ್ಮವಾಗಿದ್ದಾನೋ ಅವನು ಅನನ್ವಾಗ ತತ್ವ ಸಾಕ್ಷಿ ಎಂದಿಗೂ ಇರುತ್ತಾನೆ ಅಂದರೆ ಸಾಕ್ಷಿಯೇ ಎಚ್ಚರದಲ್ಲಿ ಇರುತ್ತಾನೆ ಕನಸಿನಲ್ಲಿರುತ್ತಾನೆ ಅಂದರೆ ಅವರಿಗೆ ಅವರಿಗೆ ಎಚ್ಚರ ಎಂದು ಹೆಸರು ಅವರಿಗೆ ಕನಸೆಂದು ಹೆಸರು ತಾನು ಮಾತ್ರ ತಾನೇ ತಾನು ಇದ್ದಾನೆ ಎಂದಿಗೂ ಇದ್ದಾನೆ ಇರುವುದೇ ತನ್ನ ಸ್ವಭಾವ ಎಂದಿಗೂ ಇದ್ದಾನೆ ಆದ್ದರಿಂದ ಸಮುದ್ರ ಹಾಗೆ ಇರುತ್ತಾನೆ ಅನನ್ವಾಗ ತತ್ವಂ ಆತ್ಮ ಮಾತ್ರ ಜಾಗ್ರತ ಸ್ವಪ್ನಗಳು ಒಂದಿರುವಾಗ ಇನ್ನೊಂದಿರಲ್ಲ ಅವು ಒಂದನ್ನೊಂದು ಕ್ಯಾನ್ಸಲ್ ಮಾಡ್ಕೊಳ್ತವೆ ಆದರೆ ಇನ್ನೊಂದು ಅಂಶ ಏನಂದರೆ ಅನನ್ವ ಆತ್ಮ ಮಾತ್ರ ಬರುವುದು ಹೋಗುವುದಿಲ್ಲ ಎಂದಿಗೂ ಒಂದೇ ಆಗಿರುತ್ತದೆ ಸಂಪ್ರಸಾದೆ ಸ ಪ್ರಪಂಚ ಪರಿತ್ಯಾಗೇನು ಈಗ ಸುಷುಪ್ತಿ ನೋಡೋಣ ಜಾಗ್ರತ ಸ್ವಪ್ನಗಳು ಪರಸ್ಪರವಾಗಿ ಕ್ಯಾನ್ಸಲ್ ಮಾಡಿಕೊಳ್ತವೆ ಮತ್ತು ಉಳಿಯುವುದು ಅರಿವು ಮಾತ್ರ ಉಳಿಯುತ್ತದೆ ಆ ಅರಿವೇ ಸುಶುಕ್ತಿ ಎಂದು ಹೇಳ್ತೀವಿ ಹಾಂ ಅತ್ತೆ ತರ್ಕೋ ಅನುಭವ ಅಂಗತ್ವೇನೋ ಆಶ್ರಯತೆ ಅದು ಅದು ಆವಾಗ ಆವಾಗ ತಾನು ಏನಾದರೂ ಮಾಡಬಹುದು ಸಂಪ್ರಸಾದೇ ಸಂಪ್ರಸಾದೆ ಪ್ರಪಂಚ ಪರಿತ್ಯಾಗೇನ ಹಾಂ ಸುಷುಪ್ತಿಯಲ್ಲಿ ಪ್ರಪಂಚವನ್ನು ಬಿಳಿ ಬಿಳಿಸಿ ಪ್ರಪಂಚವನ್ನು ಪರಿತ್ಯಾಗ ಅಂದರೆ ಏನು ಹೇಳ್ತೀವಪ್ಪ ಆ ಬಿಟ್ಕೊಂಡು ಇದೆಲ್ಲ ಸಂಪ್ರಸಾದೆ ಪ್ರಪಂಚ ಪರಿತ್ಯಾಗೇನ ಸದಾತ್ಮನ ಸಂಪತ್ತೆ ಸುಷುಪ್ತಿ ಪ್ರಪಂಚ ಬಿಟ್ಟು ತಾನು ತಾನಾಗಿದೆ ಅದು ಆದ್ದರಿಂದ ಪ್ರಪಂಚವನ್ನೆಲ್ಲ ಬಿಟ್ಟು ತಾನಿರುವುದರಿಂದ ಈಗ ತನಗೆ ಮತ್ತೆ ಹೋಗುವುದು ಬರುವುದು ಆವಾಗೇನಾಯಿತು ಇವಾಗೇನಾಯ್ತು ಅವರಿಗೆ ಯೋಚನೆಗಳಿಲ್ಲ ಆ ಯೋಚನೆ ಬೇಕಾಗಿಲ್ಲ ಸದಾತ್ಮನ ಸಂಪ್ರತ ಪ್ರಪಂಚ ಪ್ರಪಂಚ ಅದೇನು ಪ್ರಪಂಚ ಸಂಕಲ್ಪನ ಸಂಕಲ್ಪಾತ್ಮನ ಸದಾತ್ಮನ ಸದಾತ್ಮನಾ ಸಂಪತ್ತೇರ್ ನಿಷ್ಪ್ರಪಂಚ ಸದಾತ್ಮಕತ್ವ ಪ್ರಪಂಚ ಅಬ್ ಅಬ್ರಹ್ಮ ಬ್ರಹ್ಮ ಪ್ರಭಾವತ್ವಾ ಇದು ಇದು ಅವಸ್ಥಾತ್ರೆಯ ವಿವೇಕ ಹೇಳಿದ್ದಾರೆ ಉದಾಹರಣವಾಗಿ ಕಾರ್ಯಕಾರಣ ಪ್ರಕ್ರಿಯಕ್ಕೆ ಉದಾಹರಣವಾಗಿ ಈಗ ಏನು ಹೇಳ್ತಾರೆ ಕಾರ್ಯಕಾರಣ ಪ್ರಕ್ರಿಯೆ ಹೇಳ್ತಾರೆ ಪ್ರಾಹ್ಯ ಬ್ರಹ್ಮ ಪ್ರಭವತ್ವಾತ್ ಕಾರ್ಯಕಾರಣ ಅನನ್ಯತ್ವ ನ್ಯಾಯೇನ ಜಗತ್ತೆಲ್ಲವೂ ಬ್ರಹ್ಮದಿಂದಲೇ ಹುಟ್ಟಿದೆ ಆದ್ದರಿಂದ ಪ್ರಪಂಚ ಸದಾತ್ಮನ ಸದಾತ್ಮನಾಪತ್ತೇ ಪ್ರಪಂಚ ಸದಾತ್ಮತ್ವ ಪ್ರಪಂಚವನ್ನು ಬಿಟ್ಟು ಮಾತ್ರವೇ ಉಳಿಯುತ್ತಾನೆ ಸುಶುಕ್ತಿಯಲ್ಲಿ ಅಂದರೆ ಅರ್ಥವೇನು ಸತ್ಯ ಇದೆ ಪ್ರಪಂಚ ಎಂಬುದು ಬಿಡಿ ಇಲ್ಲ ಅದಕ್ಕೆ ಎಂದು ಕಲ್ಪಿತ ಹೆಸರು ನಿಜವಾಗಿಲ್ಲವೇ ಇಲ್ಲ ಪ್ರಪಂಚ ಹೀಗೆ ಪ್ರಪಂಚಸ್ಯ ಬ್ರಹ್ಮ ಪ್ರಭಾವತ್ವ ಪ್ರಪಂಚವೆಲ್ಲವೂ ಬ್ರಹ್ಮದಿಂದಲೇ ಹುಟ್ಟಿರುವುದರಿಂದ ಬ್ರಹ್ಮವೇ ಆಗಿರುತ್ತದೆ ನೋಡಿ ಬ್ರಹ್ಮದಿಂದ ಹುಟ್ಟಿದೆ ಅಂದರೆ ಲೌಕಿಕರೇನು ತಿಳ್ಕೊಳ್ತಾರೆ ಅದರಿಂದ ಹೊರಗೆ ಬಂದ ಎಂದು ಇಲ್ಲಿ ವೇದಾಂತದಲ್ಲಿ ಬ್ರ ಪರಬ್ರಹ್ಮದಲ್ಲೇ ಹುಟ್ಟಿದೆ ಅಂದರೆ ಈಗಲೂ ಬ್ರಹ್ಮವಾಗಿದೆ ಎಂದರ್ಥ ಇದು ನೋಡಿ ಇದು ಇದು ಯಾವುದಿಂದ ತಯಾರಾಯಿತು ಎಂದು ಹೇಳ್ತಾರೆ ಎಲ್ಲಿಂದ ಬಂತು ಅಂದರೆ ಅವರು ಕಂಪನಿ ಹೇಳ್ತಾರೆ ಕಂಪನಿ ಅಲ್ಲಿರುತ್ತದೆ ಬೊಂಬೈಯಲ್ಲಿರುತ್ತದೆ ಅಲ್ಲಿರುತ್ತದೆ ಇಲ್ಲಿರುತ್ತದೆ ಹಬ್ಬ ಅದೆಲ್ಲ ಬೆಡಪ್ಪ ಇದು ಎಲ್ಲಿಂದ ಹುಟ್ಟಿತು ಹೇಳು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಓಕೆ ಆದ್ದರಿಂದ ಇವರು ಪ್ರಪಂಚ ಪರಿತ್ಯಾಗೇನ ಸದಾತ್ಮನಾಸ ಅದರಿಂದ ಅದು ಸನ್ಮಾತ್ರವಾದ ಇರವಿನ ಸ್ವರೂಪವಾದ ಬ್ರಹ್ಮವನ್ನೇ ಸೇರಿಕೊಂಡು ಬಿಡ್ತದೆ ಸೇರಿಕೊಂಡು ಬಿಡ್ತದೆ ಅನ್ನೋ ಬ್ರಹ್ಮಕ್ಕೆ ಇನ್ನೊಂದು ಹೆಸರು ಬ ಪ್ರಪಂಚ ಬ್ರಹ್ಮ ಪ್ರಭಾವತ್ವಾ ಹೀಗೆ ಪ್ರಪಂಚವೆಲ್ಲ ಪರಮಾತ್ಮನಿಂದಲೇ ಬರುವುದರಿಂದ ಕಾರ್ಯಕಾರಣ ಅನನ್ಯತ್ವ ನ್ಯಾಯೇನ ಒಂದು ಬ್ರಹ್ಮಸೂತ್ರ ಇದೆ ನ್ಯಾಯ ಅಂದರೆ ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರದಲ್ಲಿ ನಿರೂಪಿಸಿರುವ ಹಾಗೆ ಇದೆಲ್ಲವೂ ಬ್ರಹ್ಮ ಬಿಟ್ಟು ಬೇರೆ ಏನಿಲ್ಲ ಅದು ಬೇರೆ ಎಂದು ಅನಿಸಿಕೆನೇ ಹೊರತು ಅಲ್ಲಿ ಏನಿಲ್ಲ ಇರುವುದೆಲ್ಲ ಒಂದೇ ಒಂದು ಬ್ರಹ್ಮ ಅಷ್ಟು ತರ್ಕ ಅಪ್ರತಿಷ್ಠಾನಾಥ ಕೇವಲ ತರ್ಕಸ್ಯ ತರ್ಕಸ್ ವಿಪರಳ ಕಂಬತ್ತೊಂದು ಶೈಷತೀ ತರ್ಕ ಪ್ರತಿಷ್ಠಿತ ಎನ್ನೊಂದು ಸೂತ್ರ ಇದೆ ಅಂದರೆ ತರ್ಕವೂ ಸಾಧನವಲ್ಲ ಬ್ರಹ್ಮಜ್ಞಾನಕ್ಕೆ ಏಕೆಂದರೆ ಅದಕ್ಕೆ ಅಪ್ರತಿಷ್ಠ ಅಪ್ರತಿಷ್ಠ ಅಂದರೆ ಒಂದು ನಿಲುಗಡೆ ಇಲ್ಲ ಅದು ಬದಲಾಯಿಸ್ತಾ ಇರುತ್ತದೆ ಏನು ಹೇಳ್ತದೋ ತನಗೆ ಗೊತ್ತಿಲ್ಲ ಬದಲಾಯಿಸ್ತಾ ಇರ್ತದೆ ಬದಲಾಯಿಸ್ತಾ ಇರ್ತದೆ ಇದನ್ನು ಹಾಗೆ ಹೇಳಿದ್ದೇವೆ ಆದ್ದರಿಂದ ಈ ತರ್ಕಕ್ಕೆ ಸ್ಥಾನವಿಲ್ಲ ಎಂದು ಹೇಳುವುದರಿಂದ ಶ್ರುತಿ ಅಭಿಪ್ರಾಯ ತರ್ಕಕ್ಕೆ ಸ್ಥಾನವಿಲ್ಲ ಎಂದು ಬಿಸಾಕಿ ತರ್ಕವನ್ನೇ ಒಂದು ಬಗೆಯಾದ ತರ್ಕವನ್ನೇ ಬಳಸ್ತಾ ಇದೆ ಅದೇ ಸೇನ್ ತರ್ಕ ಸೇನ್ ಏನು ಇಂಗ್ಲಿಷ್ ಸೇನ್ ಅಂಟೆ ತುಂಬ ಪವಿತ್ರವಾದ ಯುಕ್ತಿಯುಕ್ತವಾದ ತರ್ಕ ಆಯಿತು ಒಂದು ವಾಕ್ಯ ಇದೆ ಹೇಳಿಬಿಟ್ಟು ಇವತ್ತು ಮುಗಿಸೋಣ ಇತಿ ಪ್ರಥಮ ಸೂತ್ರ ಭಾಷೆ ಪ್ಯುಕ್ತಂ ತಸ್ಮಾತ್ ಬ್ರಹ್ಮಜಿಜ್ಞಾಸ ಉಪನ್ಯಾಸ ಮುಖೇನ ಈಗ ನೋಡಿ ಬ್ರಹ್ಮಜಿಜ್ಞಾಸವನ್ನು ಹೇಳುತ್ತಾ ಇದ್ದೀನಿ ಎಂದು ಆ ನೆಪದಿಂದ ವೇದಾಂತ ವಾಕ್ಯ ಮೀಮಾಂಸಾ ಎಲ್ಲ ಉಪನಿಷತ್ತು ವಾಕ್ಯಗಳ ಮೀಮಾಂಸ ಮಾಡುತ್ತಾ ಸಂವಿಧ ವಿರೋಧಿ ವಿರೋಧಿ ತರ್ಕೋಪಕರಣ ತದ್ವಿರೋಧಿ ತದ್ವಿರೋಧಿ ತರ್ಕೋಪಕರಣ ಅಂದರೆ ಇಲ್ಲಿ ತರ್ಕ ಬಳಸಿದ್ದು ಕಾರ್ಯಕಾರಣ ಭಾವವೇ ಬೇರೆ ಏನಲ್ಲ ಆದ್ದರಿಂದ ಬ್ರಹ್ಮಜಿಜ್ಞಾಸನು ಹೇಳುತ್ತಾ ಇದ್ದೀನಿ ಎಂದು ಈ ನೆಪದಿಂದ ಬ್ರಹ್ಮಜಿಜ್ಞಾಸ ಶುರು ಮಾಡಿ ಅಂದರೆ ಮೊದಲನೇ ಸೂತ್ರ ಬರೆದು ಬಾದರಾಯಣರು ಏನು ಮಾಡ್ತಾನೆ ವೇದಾಂತ ವಾಕ್ಯ ಮೀಮಾಂಸಾ ತದ ವಿರೋಧಿ ತರ್ಕೋಪಕರಣ ನಿಶ್ರೇಯಸ ಪ್ರಯೋಜನ ಪ್ರಸ್ತೂಯತೆ ಆದ್ದರಿಂದ ಜಿಜ್ಞಾಸವನ್ನು ಹೇಳುತ್ತಾ ಇವೆ ಎಂದು ನೆಪದಿಂದ ವೇದಾಂತ ವಾಕ್ಯಗಳ ಮೀಮಾಂಸ ಅದಕ್ಕೆ ಅವಿರುದ್ಧವಾದ ತರ್ಕ ಅಂದರೆ ಏನು ಶುಷ್ಕ ಶುಷ್ಕ ತರ್ಕ ಅಲ್ಲ ಅದಕ್ಕೆ ಶಾಸ್ತ್ರೋಕ್ತ ಆಗಿರಬೇಕು ಅದಿರೋಧಿ ತರ್ಕೋಪಕರಣ ನಿಶ್ರೇಯಸ ಪ್ರಯೋಜನ ತರ್ಕವೂ ಇದಕ್ಕೆ ಸಹಾಯಕವಾಗಿದೆ ವಾಕ್ಯಕ್ಕೆ ವಾಕ್ಯದಿಂದ ಗೊತ್ತಾಗ್ತದೆ ತರ್ಕವದಕ್ಕೆ ಸಹಾಯಕವಾಗ್ತದೆ ದೆನ್ ನಿಶ್ರೇಯಸ ಪ್ರಯೋಜನ ಇದು ಮೋಕ್ಷವನ್ನು ಉಂಟು ಮಾಡುವುದು ಎಂದು ಹೇಳಿ ಒಂಬತ್ತ ನಾಲ್ಕನೆಯ ವಂಶ ವಂಶ ಬಿಡ್ತಾರೆ ಈಗ ನೆಕ್ಸ್ಟು ಒಂಬತ್ತನೇ ಅಧ್ಯಾಯ ಇವತ್ತು ಸ್ಟಾಪ್ ಮಾಡೋಣ ಒಂಬತ್ತನೆಯ ಅಧ್ಯಾಯದಲ್ಲಿ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಇದು ಮೊಬ್ಬತ್ತೈದನೆಯ ಖಂಡ ಕರ್ ಒಂಬತ್ತನೆಯದು ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಆತ್ಮನು ಕರ್ತಾ ಭೋಗ್ತಾ ಹೇಳ್ತೀವಲ್ಲ ಅದು ಹೇಗೆ ಹೊಂದುತ್ತದೆ ಅದು ತಪ್ಪ ಏನದು ಅದು ಹೇಗೆ ಅದರಿಂದ ಆತ್ಮಕರ್ತೃತ್ವ ಭೋಕ್ತೃತ್ವ ಇದೋ ಇಲ್ಲವೋ ಇದನ್ನು ವಿಚಾರ ಮಾಡಬೇಕು ಇದು ನಾವು ಮುಂದಿನ ಪಾಠದಲ್ಲಿ ಮಾಡೋಣ ಈಗ ಇದು ಆ ಪ್ರಮಾಣ ಪ್ರಮೇಯ ವ್ಯವಹಾರ ಮುಗಿಯಿತು ಈಗ ಸ್ವಲ್ಪ ಬೇರೆ ವಿಷಯಗಳನ್ನು ಹೇಳುತ್ತಾ ಇದ್ದೀವಿ ವ್ಯವಹಾರ ಅಂದರೆ ಏನು ಹಾಂ ಇದು ಚೆನ್ನಾಗಿದೆ ವ್ಯವಹಾರ ಅಂದರೆ ಏನು ಅದು ಹೇಳಿಕೊಡ್ತದೆ ಇದರಲ್ಲಿ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಈ ಅಧ್ಯಾಯದಲ್ಲಿ ಮುಂದಿನ ಅಧ್ಯಯನದಲ್ಲಿ ಉಪಾಸ್ಯಕ ಉಪಾಸನ ಅದು ಸ್ವಲ್ಪ ದೊಡ್ಡದೇ ಏಕೆಂದರೆ ಎರಡು ಮೂರು ಪೇಜುಗಳು ನಾಲ್ಕು ಪೇಜ್ಗಳು ಅಯ್ಯೋ ತುಂಬ ದೊಡ್ಡದೆ ಅಯ್ಯೋ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂದರೆ ಹತ್ತು ಪೇಜ್ಗಳು ಯಾವುದು ಕುರಿತು ಉಪಾಸ್ಯ ಉಪಾಸಕ ವ್ಯವಹಾರ ಅಲ್ಲಿ ಹೇಳೋಣ ಬ್ರಹ್ಮಲೋಕ ಪ್ರಾಪ್ತಿ ವೈಕುಂಠ ಪ್ರಾಪ್ತಿ ಹೇಗೆ ಸಾಧನವೇನು ಏನು ಮಾಡ್ತಾರೆ ಎಲ್ಲ ವಿಸ್ತಾರವಾಗಿ ಚರ್ಚೆ ಇದೆ ಇಷ್ಟು ದಿವಸ ವೇದಾಂತ ಹೇಳಿದ್ದೀವಲ್ಲ ಈ ಹತ್ತು ಪೇಜ್ಗಳಲ್ಲಿ ಉಪಾಸನ ಹೇಳೋಣ ಹ್ಞೂ ಆಯಿತು ಸೊ ಅದರಿಂದ ಭೋಕ್ತ ವ್ಯವಹಾರ ಮುಂದಿನ ಪಾಠದಲ್ಲಿ ಹೇಳೋಣ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸತ್ಸತ್